ಆ ಹೆಂಗಸಿನ ಗಂಡನ ಆಪರೇಷನ್ಗೆ ಇಡೀ ದುಡ್ಡನ್ನ ನಮ್ಮನೆ ಕಡೆಯಿಂದ ಕೊಟ್ರೆ ಒಂದ್ ಒಳ್ಳೆ ಕಾರ್ಯ ಮಾಡ್ದಾಗತ್ತೆ ಅಲ್ವಾ? ಕರೆಕ್ಟ್. ನಿನ್ನ ಸಲಹೆನ ನಾನು ತಗೊಂಡೆ ತಗೊಳ್ತೀನಿ. ತಗೊಳ್ದೆ ಇದ್ರೆ ನಾನು ಮನುಷ್ಯ ಅನ್ಸ್ಕೊಳ್ತೀನ. ಚಾಲ್, ಥ್ಯಾಂಕ್ಸ್ ಮಾವ. ಗಾಯತ್ರಿ, ಏನ್ ದತ್ತಪ್ಪ? ಹಾಸ್ಪಿಟ್ಲಿಂದ ಬಂದಲ್ಲ, ಫ್ರೆಶ್ ಆದ. ದತ್ತಪ್ಪ, ಯಾಕೆ ಗಾಬರಿಯಲ್ಲಿದ್ದೀರಾ? ವಸುಧಾ ಚೆನ್ನಾಗಿದ್ದಾಳೆ ತಾನೆ? ಹಾಸ್ಪಿಟ್ಲಿಂದ ಏನಾದ್ರು ಫೋನ್ ಬಂದಿತ್ತಾ? ಅಯ್ಯೋ, ಅದೆಲ್ಲ ಏನಿಲ್ಲಮ್ಮ, ಅವಳು ಚೆನ್ನಾಗಿದ್ದಾಳೆ. ಆದ್ರೆ ಅವಳಿಗೆ ಯಾಕೆ ಹೀಗಾಯ್ತು ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಈಗ ನನ್ನ ತಲೆ ಕೆಡ್ಸ್ಕೊಂಡು ಸಾಕಾಗಿದೆಯಮ್ಮ, ಈಗ ನೀನು ಬಸ್ರಿ. ನಿನ್ಗೆ ಯಾವತ್ತಾದ್ರೂ ಹೀಗಾಗಿತ್ತ? ಇಲ್ಲಪ್ಪ, ದೇವ್ರ ದಯದಿಂದ ನನಗೆ ತಲೆ ಸುತ್ತು ಬರೋದಾಗ್ಲಿ ಅಥವಾ ಇನ್ಯಾವುದೇ ರೀತಿ ತೊಂದರೆಗಳಿಲ್ಲ. ನೋಡಮ್ಮ, ನಿನ್ನ ಕೀರ್ತಿನ ವಸುಧನ ಮೂರು ಜನನ ಚೆನ್ನಾಗಿ ನೋಡ್ಕೋತಿದ್ವಿ, ಅವ್ರು ಯಾರಿಗೂ ಹೀಗಾಗಿಲ್ಲ, ಇವಳಗ್ ಮಾತ್ರ ಯಾಕೆ ಹೀಗಾಯ್ತು? ನಂಗೆ ಒಂಥರ ಆಗ್ತಿದ್ಯಪ್ಪ. ಹಾಗೆ ಹೇಳಕ್ಕಾಗಲ್ಲ, ಒಬ್ಬೊಬ್ರ ಆರೋಗ್ಯ ಒಂದೊಂದರ ಇರತ್ತಪ್ಪ. ಡಾಕ್ಟ್ರ್ ಕೇಳಿದ್ರೆ ಏನೂ ಆಗಲ್ಲ, ಸರಿ ಹೋಗುತ್ತೆ ಅಂದ್ರು. ಆದ್ರೂ ನನ್ನ ಮನ್ಸಿಗೆ ಡಾಕ್ಟ್ರ್ ಹೇಳಿದ್ಮೇಲೆ ಯಾಕೆ ಯೋಚನೆ ಮಾಡ್ತೀರಾ? ಬಿಡಿ, ವಸುಧಾ ಬೇಗ ಹುಷಾರಾಗ್ತ. ದತ್ತಪ್ಪ, ತಲೆ ಸುತ್ತ ಬಂದಿದ್ದಕ್ಕೆ ನೀವು ಇಷ್ಟೊಂದು ಯೋಚನೆ ಮಾಡ್ಬೇಕಾದ ಅಗತ್ಯ ಇಲ್ಲಪ್ಪ. ಬಿ ಪಿ ಜಾಸ್ತಿ ಆಗಿದೆ ಅಂತಂದ್ರು. ಹೌದಾ? ಸರಿ ಹೋಗುತ್ತೆ ಬಿಡಿ, ಹಾಗಾಗತ್ತೆ. ಆದ್ರೂ ಮಗಳಲ್ವಾಮ್ಮ, ನನ್ಗೆ ಅವಳದೇ ಚಿಂತೆ. ಕೂತ್ರು ನಿಂತ್ರು ಅವಳದೇ ಧ್ಯಾನ ಅಮ್ಮ. ಒಟ್ಟಲ್ಲಿ ಅವಳು ಸರಿ ಹೋದ್ರೆ ಅಷ್ಟೇ ಸಾಕಮ್ಮ. ಖಂಡಿತವಾಗ್ಲೂ ಸರಿ ಹೋಗ್ತಾಳೆ. ಸರಿ ಹೋಗ್ತಾಳೆ ಅಂತ್ಯ? ಹೋಗ್ತಾಳೆ ದತ್ತಪ್ಪ. ಸರಿನಮ್ಮ, ನಿನ್ ಮಾತಿನ ನಂಬಿಕೆ ಮೇಲೆ ನಾನು ಬರ್ತೀನಿ. ಅಲ್ಲ, ಇಷ್ಟೊತ್ತು ನಾನು ಗಾಯತ್ರಿ ಜೊತೆ ಮಾತಾಡ್ದಲ್ಲ, ಅವಳು ಹೊಟ್ಟೆ ಇತ್ತ? ಯಾಕೋ ಇದ್ದ ಕಾಣ್ಲಿಲ್ವಲ್ಲ. ನಾನೇ ಸರಿಯಾಗಿ ನೋಡ್ಲಿಲ್ವಾ, ಅಥವಾ ನಿಜಕ್ಕೂ ಅವಳಗ್ ಹೊಟ್ಟೆ ಇಲ್ವಾ? ಮತ್ತೆ ನೋಡ್ಕೊಂಡು ಬರ್ತೀನಿ. ಇದೇನ್ ಮತ್ತೆ ಬಂದ್ರಿ? ಏನ್ ದತ್ತಪ್ಪ? ಏನಿಲ್ಲ, ಅದೇನೋ ನೆನ್ಪಿಗೆ ಬಂತು. ಏನಿಲ್ಲಮ್ಮ, ಹಳದ್ ಮರ್ತೇ ಹೋಯ್ತು. ಏನಿಲ್ಲ ಬಿಡ, ಏನಿಲ್ಲಮ್ಮ. ಹೇಳಿ. ಏನು, ಏನ್ ಹುಡುಕ್ತಿದ್ದೀರಾ? ಏನಿಲ್ಲ. ಅಡ್ಡ ಇತ್ತು ಅಥವಾ ಅವಳ ಅಡ್ಡ ಹಿಡಿದಿದ್ಲ? ಯಾವುದಕ್ಕೂ ಈ ವಿಷಯನ ವೈ ಕಿವಿಗೆ ಹಾಕೋದೇ ಒಳ್ಳೇದು. ಹಲೋ ಅತ್ತಿಗೆ, ವಸುಧಾ ಹೇಗಿದ್ದಾಳೆ? ಏನಾದ್ರೂ ಸ್ವಲ್ಪ ತಿನ್ಲ ಅತ್ತಿಗೆ? ಅವಳಿಗೆ ಜಾಸ್ತಿ ಮಾತಾಡೋದಕ್ಕೆ ಬಿಡಬೇಡಿ, ಮಲ್ಕೊಂಡು ರೆಸ್ಟ್ ಮಾಡ್ಲಿ. ಹಾಗಲ್ಲ ಅತ್ತಿಗೆ. ಸರಿ ಅತ್ತಿಗೆ, ಅವಳು ಎದ್ದ ಮೇಲೆ ನನಗೊಂದು ಫೋನ್ ಮಾಡಿಸಿ. ಸರಿ ಅದಕ್ಕೆ. ಒಂದು ವಿಚಿತ್ರ ನೋಡಿದೆ. ನೀವೇ ಒಂದು ವಿಚಿತ್ರ. ನೀವಿನ್ಯಾವ ವಿಚಿತ್ರ ನೋಡೋದಕ್ಕೆ ಸಾಧ್ಯ? ನೋಡ್ರಿ, ವಸುಧಾ ಹುಷಾರಾಗಿ ಮನೆಗೆ ಬರೋ ತನಕ ನನ್ಗೆ ಯಾವ ವಿಷಯ ಹೇಳಕ್ಕೂ ಬರಬೇಡಿ, ಕೇಳಲೂ ಬೇಡಿ. ವಸುಧಾ ವಿಚಾರ ಬಗ್ಗೆ ಗಾಯತ್ರಿ ರೂಮ್ಗೆ ಹೋಗಿದ್ದೆ ಕಣೆ. ಸುಮ್ಮನೆ ಇರ್ರಿ. ನಾನು ನೋಡಿದಾಗ ಅವಳು ಹೊಟ್ಟೆಲೇ ಇರಲಿಲ್ಲ. ನಿಮಗೆ ತಲೆಗೆಲೆ ಕೆಟ್ಟಿದ್ಯಾ? ಖಂಡಿತವಾಗ್ಲೂ ಕೆಟ್ಟಿಲ್ಲ. ನಾನು ಸರಿಯಾಗಿ ನೋಡಿದೀನಿ, ಅವಳು ಹೊಟ್ಟೆ ಇರಲಿಲ್ಲ, ಇರಲಿಲ್ಲ, ಇರಲಿಲ್ಲ. ಇಲ್ಲಿ ಎಲ್ಲಿಗೂ ಹೋಗಕ್ ಸಾಧ್ಯ? ಈಗ ತಾನೇ ಅವಳು ಸೀಮಂತ ಆಗಿದೆ,
ಹೊಟ್ಟೆ ಇಲ್ಲ ಅಂದ್ರೆ ಯಾರಾದ್ರೂ ನಗ್ತಾರಷ್ಟೇ. ಇಲ್ಲ ಭಯ್, ನನಗೇನೋ ಡೌಟು. ನೋಡು, ನನ್ನ ಬುದ್ಧಿ ಬೇಕಾದ್ರೆ ನಾನು ಮೋಸ ಮಾಡಬಹುದು. ನನ್ನ ಕಣ್ಣು ಯಾವತ್ತೂ ಮೋಸ ಮಾಡಿಲ್ಲ, ಮಾಡೋದಿಲ್ಲ. ಐ ಆಮ್ ಶೂರ್. ಏ, ಹಾಗಿದ್ರೆ ಗಾಯತ್ರಿ ಮೋಸ ಮಾಡ್ತಿದ್ದಳ? ನೋಡಿ, ನೀವು ಈಗ ತಾನೇ ಆಸ್ಪತ್ರೆಯಿಂದ ಬಂದಿದ್ದೀರಾ, ಅದೇ ಗೊಂಗ್ನಲ್ಲಿ ಇರ್ತೀರಾ. ಸುಮ್ಮನೆ ಹೋಗಿ ಕೆಲಸ ನೋಡಿ. ಇಲ್ಲ ಭಯ್, ನನಗೇನು ಡೌಟು. ಅವಳು ನಮ್ಮ ಮಗಳು ಆಸ್ಪತ್ರೆಯಲ್ಲಿದ್ದಾಳೆ. ಇಂಥ ಸಮಯದಲ್ಲಿ ಬೇಡದಿರೋ ವಿಷಯಗಳನ್ನ ಮಾತಾಡೋದಕ್ಕೆ ನಿಮಗೆ ನಾಚಿಕೆ ಆಗೋದಿಲ್ವಾ? ಡೌಟು ಡೌಟೇ, ಡೌಟ್ ಬಂದ್ಮೇಲೆ ಕ್ಲಿಯರ್ ಮಾಡ್ಕೊಳ್ಳೇಬೇಕು. ಬಿ ಕೆ ಬಿ, ಕಮಾನ್, ಇನ್ವೆಸ್ಟಿಗೇಷನ್ ಶುರು ಮಾಡು. ಪೋಸ್ಟರ್ಗೆ ಧೂಳು ಉದುರ್ತಾ ಇದ್ದೆ. ತುಂಬಾ ಸುಸ್ತಾಗ್ತಿದೆ. ದತ್ತಪ್ಪ, ಹೊಟ್ಟೆಯಲ್ಲಿ ಮಗು ಹೊರಳಾಡ್ತಾ ಇದೆ. ಹೊಸದಾಗೂ ಹೀಗೆ ಆಗುತ್ತಾ? ಎಲ್ರಿಗೂ ಹೀಗೆ ಆಗತ್ತೆ. ಮಗು ಹೊರಳಾಡ್ತಾ? ಅಯ್ಯೋ, ತುಂಬಾ ಸುಸ್ತಾಗ್ತಿದೆ. ಒಂದ್ ಗ್ಲಾಸ್ ಹಾಲು ಕುಡ್ಕೊಂಡ್ ಬರ್ತೀನಿ. ಏನಪ್ಪ ಇದು? ಆಗ ನೋಡಿದ್ರೆ ಹೊಟ್ಟೆನೆ ಕಾಣ್ಲಿಲ್ಲ, ಈಗ ಮಗು ಹೊರಳಾಡ್ತಿದೆ ಅಂತಳೆ. ನಾನು ಯಾವ ಬೀದಿಲಿ ಬಿದ್ದು ಹೊರಳಾಡ್ಲಪ್ಪ? ಅತ್ತೆ, ಅತ್ತೆ, ಅತ್ತೆ ಬನ್ನಿ ಇಲ್ಲಿ. ಅತ್ತೆ, ಅತ್ತೆ ಬನ್ನಿ ಇಲ್ಲಿ. ಯಾಕಮ್ಮ ಬನ್ನಿ ಇಲ್ಲಿ? ಏನಾಗ್ತೋ, ಏನಾಗ್ತಿದೀ ನೋಡಿ, ಹೇಗಾಗ್ತಿದೆ? ಗೊತ್ತಾಗ್ತಿದೆಯಾ ಮಗು ಒದಿತಿರೋದು? ಗೊತ್ತಾಗ್ತಿದೆ. ನಿನ್ ಮಗು ತುಂಬಾ ಚೂಟಿ ಅನ್ಸುತ್ತೆ, ಅದಕ್ಕೆ ಈ ರೀತಿ ಒದಿತಿರೋದು. ಒಂದ್ ಕ್ಷಣ ಸುಮ್ಮನೆ ಇರಲ್ಲ ಅನ್ನತ್ತೆ ಅತ್ತೆ. ನೋಡಿ ನೋಡಿ ಒದಿತಿದೆ. ಆಗತ್ತೆ ಅಮ್ಮ, ಇದೆಲ್ಲ ಆಗುತ್ತೆ. ಹೆಣ್ಣಿಗೆ ಇದೆಲ್ಲ ಒಂಥರ ಅಪರೂಪದ ಅನುಭವ ಅಲ್ವಾ ಅತ್ತೆ? ಮಗು ಹೊಟ್ಟೆಯಲ್ಲಿ ಕದಲುತ್ತಿದೆ ಅಂದ್ರೆ ಒಂಥರ ಖುಷಿ ಕೊಡುತ್ತೆ. ಹೌದಾ ಅತ್ತೆ? ಇವಾಗ ನಿಮ್ಗೊಂದು ಪ್ರಶ್ನೆ, ನನ್ನ ಹೊಟ್ಟೆಲಿರೋ ಮಗು ಗಂಡ ಹೆಣ್ಣು? ಅದು ಹೇಗೆ ಗೊತ್ತಾಗುತ್ತೆ? ಏನತ್ತೆ ನೀವು, ಕೇಶವ ಮಾಮನ್ ಹೆತ್ತಿಲ್ವಾ? ಹೊಟ್ಟೆಲಿರೋ ಮಗು ಗಂಡ ಹೆಣ್ಣು ಹೇಳಿ ನೀವು. ಅಯ್ಯೋ, ಇದೊಳ್ಳೆ ಚೆನ್ನಾಗಿದೆಯಲ್ಲ, ಹೇಳು ಹೇಳು ಅಂದ್ರೆ ನಾನು ಹೇಗೆ ಹೇಳಿ? ಗರ್ಭಿಣಿಯರಲ್ಲಿ ಅದೇನೋ ಲಕ್ಷಣಗಳಿರುತ್ತಂತಲ್ಲ, ಅದನ್ನ ನೋಡ್ಬಿಟ್ಟು ಗಂಡ ಹೆಣ್ಣು ಅಂತ ಹೇಳ್ತಾರಂತಲ್ಲ, ಹಾಗೆ ನೋಡ್ಬಿಟ್ಟು ಹೇಳಿ. ನೋಡಮ್ಮ, ನಾನು ಗರ್ಭಿಣಿ ಆಗಿದ್ದಾಗ ಖಾರ ತಿನ್ನಬೇಕು ಅನ್ನಿಸ್ತಿತ್ತು. ಅಲಂಕಾರ ಮಾಡ್ಕೊಳ್ಳೋಕೆ ಇಷ್ಟ ಆಗ್ತಿರ್ಲಿಲ್ಲ, ಸ್ವೀಟ್ ಕಂಡ್ರೆ ಆಗ್ತಿರ್ಲಿಲ್ಲ. ಈ ಎಲ್ಲ ಲಕ್ಷಣ ಇದ್ರೆ ಗಂಡು ಮಗು ಹುಟ್ಟುತ್ತೆ ಅಂತ ಹೇಳ್ತಾ ಇದ್ರು, ಅದಕ್ಕೆ ತಕ್ಕ ಹಾಗೆ ಕೇಶವ ಹುಟ್ಟ. ಹೌದಾ ಅತ್ತೆ? ಗರ್ಭಿಣಿಯರು ಕೆಂಪು ಕೆಂಪಗಿದ್ದು ಅಲಂಕಾರ ಮಾಡ್ಕೊಳ್ಳೋಕೆ ಇಷ್ಟಪಟ್ಟು, ಖಾರ ತಿನ್ನೋಕೆ ಇಷ್ಟಪಡದೆ ಹೆಚ್ಚು ಸ್ವೀಟೇ ತಿನ್ಬೇಕು ಅಂತ ಇಷ್ಟಪಟ್ರೆ ಹೆಣ್ಮಗು ಹುಟ್ಟುತ್ತೆ ಅಂತ ಹೇಳ್ತಾರೆ. ಶಾರದಂಗೆ ನನ್ ಥರನೇ ಖಾರ ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತು, ಅದಕ್ಕೆ ತಕ್ಕ ಹಾಗೆ ರಾಘವ ಹುಟ್ಟದ. ಈಗ ನೀನ್ ಹೇಳು, ನಿನ್ಗೆ ಖಾರ ತಿನ್ಬೇಕು ಅನ್ನಿಸ್ತಿದೆಯೋ ಅಥವಾ ಸ್ವೀಟ್ ತಿನ್ಬೇಕು ಅನ್ನಿಸ್ತಿದೆಯೋ? ಅದು ಅದು ನೀನೇನೇ ಹೇಳು ವಸುದ, ಈ ಗಂಡ್ ಮಕ್ಕಳನ್ನ ಬೆಳೆಸೋದು ಸ್ವಲ್ಪ ಕಷ್ಟನೇ. ಬಹಳ ತುಂಟ್ರು, ಒಬ್ಬೊಬ್ಬರನ್ನ ಹಿಡಿಯೋಕೆ ನಾಲ್ಕ್ ನಾಲ್ಕ್ ಜನ ಬೇಕು. ಕೇಶವ ಮತ್ತೆ ರಾಘವನ ಬೆಳೆಸೋಷ್ಟರಲ್ಲಿ ನನಗೂ ಶಾರದಂಗೂ ಸಾಕ್ ಸಾಕೋಗೋಯ್ತು. ನೀವ್ ಹೇಳೋ ಲಕ್ಷಣ ಎಲ್ಲ ನೋಡಿದ್ರೆ ನನ್ಗೂ ಗಂಡ್ ಮಗು ಆಗೋ ತರನ ಇದೆ. ಆದ್ರೆ ನೀವ್ ಕೇಶವ ಮಾಮ ರಾಘವ ಮಾಮನ್ ಬೆಳೆಸ್ದಾಗ ಮಾತ್ರ ನಾನ್ ಬೆಳೆಸಲ್ಲಪ್ಪ. ಮತ್ತೆ ಚೆನ್ನಾಗಿ ಬೆಂಡೆತ್ತಿ ಬುದ್ಧಿ ಕಲಿಸ್ತೀನಿ. ಮಕ್ಕಳನ್ನ ಚಿಕ್ಕ ವಯಸ್ಸಿನಿಂದಾನೇ ದಾರಿಗೆ ತರಬೇಕು ಅತ್ತೆ, ಇಲ್ಲ ಅಂದ್ರೆ ತಲೆ ಮೇಲೆ ಕುತ್ಕೋಬಿಡ್ತಾರೆ. ಚೇತನ್ ಗೊತ್ತಲ್ಲ, ಮಕ್ಳಂದ್ರೆ ತುಂಬಾ ಇಷ್ಟ, ಮುದ್ದು ಮಾಡಿ ಹಾಳು ಮಾಡ್ಬಿಡ್ತಾರೆ. ನಾನ್ ಮಾತ್ರ ಸ್ಟ್ರಿಕ್ಟ್ ಆಗಿ ಬೆಳೆಸ್ತೀನಿ. ಮಕ್ಳು ಅಂದ್ರೆ ವಸುದಿನ ಮಕ್ಳು ತರನೇ ಇರ್ಬೇಕು ಅಂತ ಜನ ಹೇಳ್ಬೇಕು, ಹಾಗ್ ಬೆಳೆಸ್ತೀನಿ. ಆ
ಬಂದೆ. ಯಾರು? ಬನ್ನಿಮ್ಮ. ಏನ್ ವಿಷಯ? ವಿವೇಕ್ ಸಾಹೇಬ್ರ ಹತ್ರ ಸಹಾಯ ಕೇಳಿದ್ದೆ, ಅವರು ಬರಕ್ ಕೇಳಿದ್ರು. ಓ ಹೌದಾ, ಸರಿ ಕೂತ್ಕೊಳ್ಳಿ. ಅಣ್ಣ ನಮಸ್ಕಾರ. ನಮಸ್ಕಾರಮ್ಮ, ಚೆನ್ನಾಗಿದ್ಯಾ? ಹೋದ ಸರಿ ಬಂದಾಗ ನೀ ಏನೂ ನಮ್ಮನೇಲಿ ತಗೊಳ್ಳಿಲ್ಲ, ನಂಗೆ ತುಂಬ ಬೇಜಾರಾಯ್ತು. ಕೂತ್ಕೊಮ್ಮ, ಮಾಡ್ತೀ ಅವ್ರಿಗೆ ಹಾಲಿನ ವ್ಯವಸ್ಥೆ ಮಾಡು. ಸರಿ ಕೂತ್ಕೊಮ್ಮ, ಬರ್ತೇನೆ. ಬೇಕಲ್ವೇನಮ್ಮ, ನಿನ್ನ ಗಂಡನ ಆಪರೇಷನ್ ಖರ್ಚು, ಔಷಧಿ ಖರ್ಚು ಎಲ್ಲ ಸೇರಿ ನೀನು ಏನು ಕೇಳಿದೆಯೋ ಅಷ್ಟು ಕೊಡೋ ಪ್ರಯತ್ನ ಮಾಡಿದ್ದೀನಿ. ತಗೊಂಡು ಹೋಗಮ್ಮ, ದೇವ್ರು ನಿನಗೆ ಒಳ್ಳೇದು ಮಾಡಲಿ. ಸರ್, ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ನೀವು ಸ್ವಲ್ಪ ಹಣ ಕೊಡ್ತೀರಾ ಅನ್ಕೊಂಡಿದ್ದೆ, ಆದ್ರೆ ಪೂರ್ತಿ ಕೊಟ್ಬಿಟ್ಟಿದ್ದೀರಲ್ಲ ಸರ್, ನಿಜವಾಗ್ಲೂ ನೀವು ದೇವ್ರು ಸರ್. ಹಾಗೆಲ್ಲ ಅನ್ಬೇಡಮ್ಮ, ಮನುಷ್ಯರು ಮನುಷ್ಯರೇ, ಆದರೆ ಮನುಷ್ಯರಾಗಿರೋದನ್ನ ಕಲಿಬೇಕು ಅಷ್ಟೇ. ನಾನು ಎಷ್ಟೋ ಎಮ್ ಎಲ್ ಗಳ ಹತ್ರ ಹೋಗಿದ್ದೆ ಸರ್, ಆದ್ರೆ ಯಾರು ನನಗೆ ಸಹಾಯ ಮಾಡಿಲ್ಲ. ಎಲ್ಲರೂ ಇವತ್ ಬಾ ನಾಳೆ ಬಾ ಅಂತ ಹೇಳ್ತಾ ಇದ್ರು, ಆದ್ರೆ ಯಾರು ನನಗೆ ದುಡ್ಡು ಕೊಡ್ಲಿಲ್ಲ. ನಿಮ್ ಋಣನ ನಾನು ಹೇಗ್ ತೀರ್ಸ್ಲಿ? ಋಣದ ಮಾತು ಯಾಕಮ್ಮ, ಮೊದಲು ಈ ದುಡ್ಡನ್ನ ತಗೊಂಡು ಹೋಗಿ ನಿನ್ನ ಗಂಡನ ಆಪರೇಷನ್ ಖರ್ಚು ಮಾಡು. ಆದ್ರೆ ಒಂದು, ಈ ದುಡ್ಡು ಸರ್ಕಾರದ್ದಲ್ಲ, ಇದು ನಮ್ಮ ಸ್ವಂತ ದುಡ್ಡು. ನಿಮ್ ಸ್ವಂತ ದುಡ್ಡ ಸರ್? ಹೌದಮ್ಮ, ನನ್ನ ತಂದೆ ಸೀತಾರಾಮಯ್ಯನವರ ಹುಟ್ಟಹಬ್ಬದ ನೆನಪಿಗಾಗಿ ನಿಮ್ಮಂತವ್ರಿಗೆ ಸಹಾಯ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ತಗೊಂಡು ಹೋಗು. ನಿಮ್ಮ ಉಪಕಾರ ಈ ಜನ್ಮದಲ್ಲಿ ಮರೆಯಲ್ಲ ಸರ್. ಇರಮ್ಮ, ಹಾಗೆಲ್ಲ ಕಾಲಕ್ಕೆ ಬೀಳ್ಬಾರ್ದು, ನೀನು ಗರ್ಭಿಣಿ ಹೆಂಗ್ಸು. ನೀನು ಥ್ಯಾಂಕ್ಸ್ ಹೇಳೋದಾದ್ರೆ ನನ್ನ ಸೊಸೆಗೆ ಹೇಳಬೇಕು. ತಂದೆ ಹುಟ್ಟುಹಬ್ಬನ ನೆಪ ಇಟ್ಕೊಂಡು ನಿನಗೆ ಸಹಾಯ ಮಾಡಲೇಬೇಕು ಅಂತ ದುಂಬಾಲಿಟ್ಟವಳು ಅವಳೆ, ಅವಳಿಗೆ ನೀನು ಥ್ಯಾಂಕ್ಸ್ ಹೇಳಬೇಕು. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ, ದೇವರು ನಿಮ್ಮನ್ನ ಚೆನ್ನಾಗಿ ಇಟ್ಟಿರಲಿ. ಅಯ್ಯೋ, ಕೊಟ್ಟಿದ್ದು ಮಾವ, ಕೊಡಿ ಅಂತ ಹೇಳೋದನ್ನ ಬಿಟ್ಟು ನಾನಿನ್ನೇನು ಮಾಡಿಲ್ಲ. ಮೊದಲು ಈ ದುಡ್ಡನ್ನು ಹುಷಾರಾಗಿ ತೊಗೊಂಡು ಹೋಗಿ ಆಸ್ಪತ್ರೆ ಕಟ್ಟಿ ನಿಮ್ಮ ಗಂಡನ ಜೀವ ಉಳಿಸ್ಕೊಳ್ಳಿ, ಹಾಗೆ ನಿಮ್ಮ ಆರೋಗ್ಯನೂ ನೋಡ್ಕೊಳ್ಳಿ. ಮಗು ಅಂದಮೇಲೆ ಮಗು ಸಮೇತ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗಬೇಕು, ಆಯ್ತಾ? ನಾನು ಬರ್ತೀನಮ್ಮ, ಬರ್ತೀನಿ ಸರ್. ಅಮ್ಮ, ಹೋದ ಸಲ ಬಂದಾಗಲೂ ನೀನು ಏನೂ ತಗೊಳ್ಳಿಲ್ಲ, ಈ ಸಲಿನೂ ಹಾಗೆ ಹೋದರೆ ನಮಗೆ ತುಂಬ ಬೇಜಾರಾಗುತ್ತೆ. ಹಾಲ್ತ ಏನ್ ಮಾಡ್ಲಿ, ಈ ಕೀರ್ತಿ ಕಾಲಿಗೆ ತೊಡರೋ ಬಳ್ಳಿ ತರ ಪದೇ ಪದೇ ನನ್ ದಾರಿಗೆ ಅಡ್ಡ ಬರ್ತಿದ್ದಾಳೆ. ಯಾಕೆ ಈ ರೀತಿ ಅವ್ಳು ನನಗೆ ಮುಳ್ಳಾಗ್ತಿದ್ದಾಳೆ? ಈಗ ಈ ಬಾಡಿಗೆ ಹೆಂಗ್ಸು ನನ್ ಮಾತು ಕೇಳ್ತಾಳ? ದುಡ್ಡು ಸಿಕ್ಕಮೇಲೆ ಮಗು ಕೊಡಲ್ಲ ಅಂದ್ರೆ ಅಷ್ಟೇ, ನನ್ ಕತೆ ಮುಗೀತು. ನನ್ ಪ್ಲಾನ್ ಎಲ್ಲ ಬುಲ್ಟ ಪಲ್ಟ ಆಗೋಯ್ತು. ಇನ್ನು ನನ್ನ ಮಗುನ ಎಲ್ಲಿಂದ ತರಲಿ? ಇನ್ನು ಸ್ವಲ್ಪ ದಿನದಲ್ಲೇ ಡೆಲಿವರಿ ಆಗ್ಬೇಕು, ಅದು ನನ್ನ ಮಗುನ ಎಲ್ಲಿಂದ ತೋರಿಸೋದು? ಈ ಹಾಳಾದ ಕೀರ್ತಿ ನನ್ನ ನೆಮ್ಮದಿನೆಲ್ಲ ಕಿತ್ಕೋತಾ ಇದ್ದಾಳಲ್ಲ, ಏನ್ ಮಾಡ್ಲಿ? ಹೇಳು ಅಮ್ಮವ್ರೆ, ಈಗ ತಾನೆ ಮನೆಗೆ ಬಂದೆ. ಕೀರ್ತಮ್ಮನವರು, ಆ ವಿವೇಕ್ ಸಾಹೇಬ್ರು ನಿಜವಾಗ್ಲೂ ದೇವ್ರಂತವ್ರು. ಸಾಕು, ವಿಷಯ ಹೇಳು. ನಿಮ್ ದುಡ್ಡು ವಾಪಸ್ ಬೇಕು ಅಂದಿದ್ರಲ್ಲ, ದುಡ್ಡು ರೆಡಿ ಇದೆ.
ಮೊದಲು ನಿಮ್ ದುಡ್ಡು ಇಸ್ಕೊಳ್ಳಿ, ನಿಮ್ ಋಣ ನನ್ ಬೇಡ. ಹೇಳಿ, ಎಲ್ಲಿ ಬಂದು ಕೊಡ್ಲಿ, ಎಲ್ಲಿ ಇಸ್ಕೋತೀರಾ? ಅಂದ್ರೆ ಮಗುನ ನೀನು ಕೊಡೋದೇ ಇಲ್ಲ ಅನ್ನೋ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ಯಾ ಅಲ್ವಾ? ಅದ್ರಲ್ಲಿ ಅನುಮಾನನೇ ಬೇಡ. ನನ್ನ ಹೊಟ್ಟೆಯಲ್ಲಿ ಇರೋ ಮಗು ನನ್ ಬಂಗಾರ, ನನ್ ಚಿನ್ನ. ಸರಿ, ನಿಮ್ ಮಗುನ ನೀನೇ ಇಟ್ಕೋ, ಮೋಸ್ಗಾತಿ. ನಮ್ಸಿ ದ್ರೋಹ ಮಾಡಿಬಿಟ್ಟೆ. ಹೋಗ್ಲಿ, ನಾನೊಂದು ಅಡ್ರೆಸ್ ಹೇಳ್ತೀನಿ, ಅಲ್ಲಿಗೆ ಬಂದು ನನ್ ದುಡ್ಡನ್ನ ನನಗೆ ವಾಪಸ್ ಕೊಡು. 7th May, 4th Cross, No. 32. ಕೀರ್ತಿ, ಇನ್ನೊಂದ್ಸಲ ಕರೀರಿ. ಕೀರ್ತಿ, ಅಪ್ಪನ್ ಮಗುನೇ. ಯಾರು? ಇನ್ಯಾರೋ, ನಿಮ್ ಮಗು. ಹೌದಾ? ಅದ ಹಾಗೆ ನೀವ್ ಕೀರ್ತಿ ಅಂತ ಕರಿತಿದ್ ಹಾಗೆ ಅಪ್ಪ ಅಂತ ಗೊತ್ತಾಗೋಯ್ತೇನೋ. ಕುಂಡಾಡ್ತಿದೆ. ನಿಜ? ಹೌದು, ಅದಕ್ಕೆ ಇನ್ನೊಂದ್ಸಲ ಕರೀರಿ ಅಂತ ಹೇಳಿದ್ದು. ಈಗ್ಲೂ ನೋಡಿ, ಅದ್ರ ಸಂಭ್ರಮನ ಹೇಳ್ಕೊಳಕ್ ಆಗ್ತಿಲ್ಲ. ನೀವು ನೋಡಿ ಬೇಕಾರೆ. ಓದಿತನಲ್ಲೇ ತುಂಬಾ ಚುರುಕಾಗಿದ್ದಾನೆ. ಎಲ್ಲ ನಿಮ್ ತರಾನೆ. ಕೀರ್ತಿ, ನೀನೇನಾದ್ರು ಕನ್ಸ್ ಕಂಡಿದ್ಯಾ? ಅಂದ್ರೆ ಮಗು ಇಂಥದ್ದೇ ಹುಟ್ಟಬೇಕು. ನಿನಗೆ ಹೆಣ್ಮಗು ಇಷ್ಟನಾ ಗಂಡ್ ಮಗು ಇಷ್ಟನಾ? ನನಗೆ ಯಾವ ಮಗು ಆದ್ರೂ ತೊಂದ್ರೆ ಇಲ್ಲ, ಆದ್ರೆ ಹುಟ್ಟೋ ಮಗು ನಿಮ್ ತರ ಇರ್ಬೇಕು. ಅದಕ್ಕೆ ನಾನು ಯಾವಾಗ್ಲೂ ನಿಮ್ಮನ್ನೇ ನೋಡ್ತಾ ಇರ್ತೀನಿ. ಈಗ್ಲೂ ಬೇಕಾದ್ರೆ ಕೂತ್ಕೊಳ್ಳಿ, ನಿಮ್ಮನ್ನೇ ನೋಡ್ತಾ ಇರ್ತೀನಿ. ಏನು ಅಲ್ಲಿ ನೋಡಲಿ, ಅಲ್ಲಿ ನೋಡಲಿ. ಕನ್ನಡಿನ ಯಾಕೆ? ನನ್ನ ನೋಡ್ಬೇಡ, ಕನ್ನಡಿನ ನೋಡು. ಅದನ್ನೇ ಯಾಕೆ ಅಂತ ಕೇಳಿದ್ದು. ಹುಟ್ಟೋ ಮಗು ನಿನ್ ತರ ಇರಬೇಕು ಅಂತ ನನ್ನ ಆಸೆ. ನಿನ್ನ ಗುಣ, ನಿನ್ನ ಬುದ್ಧಿವಂತಿಕೆ, ನಿನ್ನ ರೂಪ ಇವೆಲ್ಲ ನನ್ನ ಮಗುಗಿರ್ಬೇಕು. ಇದು ಯಾವುದು ಸಾಧ್ಯ ಆಗಕ್ ಚಾನ್ಸೇ ಇಲ್ಲ. ಯಾಕೋ? ಯಾಕೆ ಅಂದ್ರೆ ನಿಮಗೆ ನನ್ ತರ, ನನಗೆ ನಿಮ್ ತರ ಮಗು ಬೇಕು ಅಂದ್ರೆ ಒಂದ್ ಗಂಡು ಒಂದ್ ಎರಡು ಮಕ್ಕಳನ್ನ ಹೇರ್ಬೇಕಾಗುತ್ತೆ ಗೊತ್ತಾ? ಸೂಪರ್, ಎರಡು ಮಕ್ಕಳು, ನನಗೆ ಎರಡು ಮಕ್ಕಳು ಬೇಕು. ಡಾಕ್ಟರ್ ಈಗಾಗ್ಲೇ ಹೇಳಾಗಿದೆ ಹೊಟ್ಟೆಲಿರೋದು ಒಂದೇ ಮಗು ಅಂತ. ಹೌದಾ? ಅಷ್ಟೊಂದು ನಿರಾಸೆ ಯಾಕೆ ರಾಘವ್? ಮಗು ಯಾರ ತರ ಇದ್ರೇನು, ಹುಟ್ಟೋ ಮಗು ನಮ್ದು, ಅದೇ ಸಂತೋಷ ಅಲ್ವಾ? ಆದ್ರೆ ಹುಟ್ಟೋ ಮಗು ನಂತರ ಇರ್ಬೇಕು ತಾನೆ? ನೋಡಲಿ, ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಸಾರಿ, ಆಕ್ಚುಲಿ ಚೆನ್ನಾಗಿತ್ತದು. ಸುಧಾರಿಸ್ಕೊಂಡಿದ್ದಾಳೆ. ಹಾಗಂತ ರಿಲ್ಯಾಕ್ಸ್ ಆಗ್ಬಾರ್ದು. ನಾನು ಕೂಡ ಮೆಡಿಸನ್ ಎಲ್ಲ ಟೈಮ್ ಟೈಮ್ ತಗೋಬೇಕು. ಓಕೆ, ಸರಿ ಡಾಕ್ಟರ್. ನಾನು ಡಿಸ್ಚಾರ್ಜ್ ಸಮ್ಮರಿ ಬರ್ಕೊಡ್ತೀನಿ, ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿ. ಓಕೆ, ಬನ್ನಿ. ಈಗ ಬಂದೆ ಡಾಕ್ಟರ್. ಡಿಸ್ಚಾರ್ಜ್ ಮಾಡ್ತಿದ್ದೀನಿ ಅಂದಾಕ್ಷಣಕ್ಕೆ ಸಮಸ್ಯೆ ತಪ್ಪಿದ್ದಲ್ಲ ಅನ್ಕೋಬೇಡಿ. ಅವಳು ಮುಂದೆ ನೋವಾಗಬಾರ್ದು ಅಂತ ಆ ಥರ ಹೇಳಿದೆ. Yeah.